ಕಾರವಾರ ಶಿರೂರು ಗುಡ್ಡ ಕುಸಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಡ್ಡ ಕುಸಿತದ ಕಾರ್ಯಾಚರಣೆಯನ್ನ ಸರ್ಕಾರ ವಿಳಂಬ ಮಾಡಿದೆ. ಗುಡ್ಡ ಕುಸಿತದ ದಿನವೇ ಸಿಎಂ ಸಿದ್ದರಾಮಯ್ಯ ಬರಬೇಕಿತ್ತು. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ತ್ವರಿತಗತಿಯಲ್ಲಿ ಸರ್ಕಾರ ಕಾರ್ಯಾಚರಣೆ ಮಾಡಬೇಕಿತ್ತು. ಸದನದಲ್ಲಿ ಇರೋದಕ್ಕಿಂತ ಇದೇ ಮುಖ್ಯ ಆಗಿತ್ತು ಅಂತ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೊಂದವರ ಜೊತೆ ಸರ್ಕಾರ ಇರಬೇಕಾಗಿದೆ. ಹಾನಿಯಾದವರಿಗೆ ಸೂಕ್ತ ಪರಿಹಾರ ಕೊಡಬೇಕಿತ್ತು. ಕೇಂದ್ರದಿಂದ ಮಿಲಿಟರಿಯನ್ನು ಕರೆಸಲಾಗ್ತಾ ಇದೆ. ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ಈಗ ಮಾತನಾಡೋ ಸಮಯ ಅಲ್ಲ. ಸದ್ಯ ಕಾರ್ಯಾಚರಣೆ ಮುಗಿದ ನಂತರ ಈ ಬಗ್ಗೆ ಚರ್ಚೆ ಮಾಡಬೇಕಿದೆ ಅಂತ ಬಿವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಕಾರವಾರ ಶಿರೂರು ಗುಡ್ಡ ಕುಸಿತದ ಎಂದ ಸಾವಿನ ಪ್ರಕರಣ, ಯಾಕಂದರೆ ಸಾವುಗಳು ಸಂಭವಿಸಿದೆ, ಇನ್ನೂ ಕೂಡ ಹೊರತೆಗೆಯುವಂತಹ ಪ್ರಯತ್ನ ನಡೀತಾ ಇದೆ. ಸೊ ಈ ಕಾರ್ಯಾಚರಣೆಯನ್ನೇ ಸರ್ಕಾರ ಬಹಳಷ್ಟು ವಿಳಂಬ ಮಾಡಿದೆ. ಗುಡ್ಡ ಕುಸಿತ ಆದ ದಿನಾನೇ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿಗೆ ಬರಬೇಕಿತ್ತು ಅಂತ ಹೇಳಿದ್ದಾರೆ. ಗುಡ್ಡ ಕುಸಿತ ಆಗಿದ್ದ ದಿನಾನೇ ಸಿಎಂ ಸಿದ್ದರಾಮಯ್ಯನವರು ಬಂದು ನೋಡ್ಕೊಂಡು ಹೋಗಬೇಕಾಗಿತ್ತು. ಆದರೆ 5 ದಿನ ಆದ ಮೇಲೆ ಅವರು ಸ್ಥಳಕ್ಕೆ ಬರ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ತ್ವರಿತಗತಿಯಲ್ಲಿ ಸರ್ಕಾರ ಈ ಕಾರ್ಯಾಚರಣೆಯನ್ನು ಮಾಡಬೇಕಾಗಿತ್ತು. ಆದರೆ ಕಾರ್ಯಾಚರಣೆ ಆಮೇಗತಿಯಲ್ಲಿ ಸಾಗ್ತಾ ಇದೆ. ಇನ್ನೂ ಕೂಡ ಈ ಕಾರ್ಯಾಚರಣೆಯನ್ನು ನಡೆಸ್ತಾನೇ ಇದ್ದಾರೆ. ಇದರ ಕೆಳಗಡೆ ಸಿಲುಕಿದಂಥವ್ರನ್ನ ಸಂಪೂರ್ಣವಾಗಿ ಇನ್ನೂ ಮೇಲೆತ್ತುವಂತಹ ಹೊರತರುವಂತಹ ಕೆಲಸ ಆಗಿಲ್ಲ ಅಂತ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಇನ್ನು ಸದನದಲ್ಲಿ ಇರೋದಕ್ಕಿಂತ ಮುಖ್ಯವಾಗಿರೋ ವಿಚಾರ ಅಂತಂದರೆ ಇದೆ, ಅಲ್ಲಿ ಹೋಗಬೇಕಾಗಿತ್ತು. ನೊಂದವ್ರ ಜೊತೆಗೆ ಸರ್ಕಾರದ ನಾಯಕರು ಇರಬೇಕಾಗಿತ್ತು. ಹಾನಿಯಾದವರಿಗೆ ಸೂಕ್ತ ಪರಿಹಾರವನ್ನು ಕೂಡ ಕೊಡಬೇಕಾಗಿತ್ತು ಅಂತ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.